ಕೆಜಿಎಫ್ ಸ್ಟಾರ್ ನಟ ಯಶ್ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ, ಯೂನಿವರ್ಸಲ್ ಸ್ಟಾರ್ ಆಗಿದ್ದಾರೆ. ಯಶ್ ಅವರನ್ನು ತುಂಬ ಜನ ಕಾಪಿ ಮಾಡ್ತಾರೆ ಅನ್ನೋ ಒಂದು ಮಾತುಗಳು ಇತ್ತು. ಈಗ ಕಿಂಗ್ ಖಾನ್, ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಕೂಡ ಯಶ್ ಬಗ್ಗೆ ಮಾತನಾಡಿದ್ದಾರೆ. ಎಸ್, ನಾನು ಯಶ್ ಸಿನಿಮಾಗಳನ್ನು ನೋಡಿ ಸೌತಲ್ಲಿ ಹೇಗೆ ಸಿನಿಮಾಗಳ ಕ್ರೇಜ್ ಇದೆ. ಶಾರುಖ್ ಖಾನ್ ಅವರ ಜವಾನ್ ಸಿನಿಮಾ ಬರ್ತಾ ಇದೆ, ತಮಿಳಿನ ಸ್ಟಾರ್ ಡೈರೆಕ್ಟರ್ ಅಟ್ಲಿ ಡೈರೆಕ್ಟ್ ಮಾಡಿರ್ತಕ್ಕಂಥ ಜವಾನ್ ಸಿನಿಮಾ. ಈ ಸಿನಿಮಾಗೆ ತಯಾರಾಗೋದಕ್ಕೆ ನಾನು ಯಶ್ ಅವರ ಸಿನಿಮಾಗಳನ್ನು ನೋಡಿದ್ದೆ ಅನ್ನೋದನ್ನು ಹೇಳಿದ್ದಾರೆ. ಏನಪ್ಪ ಅಂದರೆ KGF ಚಾಪ್ಟರ್ 2 ಸಿನಿಮಾ ಮೂಲಕ ಸೂಪರ್ ಹಿಟ್ ಆದಂಥವರು, ಇಡೀ ದೇಶಕ್ಕೆ ಗೊತ್ತಾಗಿದ್ದು ನಟ ಯಶ್. ಈಗ ಯಶ್ ಬಾಲಿವುಡ್ ಸ್ಟಾರ್ ಹೀರೋಗಳು ಕೂಡ ಯಶ್ ಸ್ಫೂರ್ತಿ ಆಗಿದ್ದಾರೆ. ಎಸ್, ಈ ಮಾತನ್ನು ಯಾರೋ ಅಭಿಮಾನಿಗಳು ಹೇಳ್ತಾ ಇಲ್ಲ, ಸ್ವತಃ ಶಾರುಖ್ ಖಾನ್ ಅವರೇ ಈ ಮಾತನ್ನು ಹೇಳಿದ್ದಾರೆ, ಸ್ವತಃ ಟ್ವೀಟ್ ಕೂಡ ಮಾಡಿದ್ದಾರೆ. ಜವಾನ್ ಸಿನಿಮಾದಲ್ಲಿನ ಪಾತ್ರವನ್ನು ನಿಭಾಯಿಸಲು ಶಾರುಖ್ ಖಾನ್ ಅವರು ಯಶ್ ಮತ್ತು ರಜನಿಕಾಂತ್ ಸೇರಿದಂತೆ ಕೆಲವೊಂದಿಷ್ಟು ದಕ್ಷಿಣ ಭಾರತ ಸಿನಿಮಾ ನಟರ ಸಿನಿಮಾಗಳನ್ನು ನೋಡಿ ನಾನು ತಯಾರಿಯನ್ನು ಮಾಡಿಕೊಂಡಿದ್ದೆ ಅಂತ ಶಾರುಖ್ ಖಾನ್ ಟ್ವೀಟ್ ಮಾಡಿದ್ದಾರೆ. ಅಟ್ಲಿ ನಿರ್ದೇಶನದಲ್ಲಿ ಜವಾನ್ ಸಿನಿಮಾ ಬರ್ತಾ ಇದೆ, ಸೆಪ್ಟೆಂಬರ್ 7 ತಾರೀಕು ರಿಲೀಸ್ ಆಗ್ತಾ ಇದೆ ಇಡೀ ವಿಶ್ವಾದ್ಯಂತ. ಈಗಾಗಲೇ ಶಾರುಖ್ ಖಾನ್ ಪ್ರಚಾರದಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರ ಅಭಿಮಾನಿಗಳ ಜೊತೆ ಏನು ಕ್ವಶನ್ ಆ್ಯಂಡ್ ಆನ್ಸರ್ ಮಾಡ್ತಾಯಿದ್ರು. ಈ ವೇಳೆ ಅಭಿಮಾನಿ ಒಬ್ಬರು ಪ್ರಶ್ನೆ ಕೇಳಿದರು, ಆಗ ಉತ್ತರ ಮಾಡುವಾಗಂತ ಉತ್ತರ ಮಾಡಬೇಕಾದ್ರೆ ಶಾರುಖ್ ಖಾನ್ ದಕ್ಷಿಣ ಭಾರತದ ಸ್ಟಾರ್ ನಟರ ಹೆಸರನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಜವಾನ್ ಸಿನಿಮಾದಲ್ಲಿನ ನಿಮ್ಮ ಪಾತ್ರವನ್ನು ಉತ್ತಮವಾಗಿಸೋದಕ್ಕೆ ನೀವು ಬೇರೆ ಸಿನಿಮಾಗಳನ್ನು ನೋಡಿದ್ದೀರಾ ಅಂತ ಅಭಿಮಾನಿ ಪ್ರಶ್ನೆ ಮಾಡಿದರು. ಅಟ್ಲಿ ನಿರ್ದೇಶನದ ಹಲವು ಸಿನಿಮಾವನ್ನು ನೋಡಿದ್ದೇನೆ, ವಿಜಯ್ ಸರ್, ಅಲ್ಲು ಅರ್ಜುನ್, ರಜನಿ ಸರ್, ಯಶ್ ಹಾಗೂ ಇತರೆ ಸ್ಟಾರ್ ನಟರ ಸಿನಿಮಾವನ್ನು ನೋಡಿ ಅರ್ಥ ಮಾಡಿಕೊಂಡು ಹೊಸ ಜಗತ್ತನ್ನು ಕಟ್ಕೊಂಡಿದ್ದೇನೆ ಅಂತ ಶಾರುಖ್ ಖಾನ್ ರಿಪ್ಲೈ ಮಾಡಿದ್ದಾರೆ. ಸಾಕಷ್ಟು ಚರ್ಚೆ ಆಗ್ತಿದೆ, ವಾವ್ ಶಾರುಖ್ ಖಾನ್ ಯಶ್ ಸಿನಿಮಾ ನೋಡಿ ಕಲ್ತರಲ್ಲ, ಅಂದರೆ ಯಶ್ ಯೂನಿವರ್ಸಲ್ ಸ್ಟಾರ್ ಆಗಿದ್ದಾರೆ ಅಂತ ಯಶ್ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಯಶ್ ನೋಡಿ ಶಾರುಖ್ ಖಾನ್ ಕಲ್ತರಲ್ಲ ಗುರು, ಯಶ್ ಹವಾ ಅಂದರೆ ಅಷ್ಟು, ಯಶ್ ಕ್ರೇಜ್ ಆ ಮಟ್ಟಕ್ಕೆ ಅಂತ ಕಮೆಂಟ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಸೊ ನೋಡೋಣ ಜವಾನ್ ಸಿನಿಮಾ ಹೇಗಿರುತ್ತೆ. ಸೌತ್ ಸಿನಿಮಾದ ಡೈರೆಕ್ಟರ್ ಮಾಡಿರ್ತಕ್ಕಂಥ ಸಿನಿಮಾ ಅದು ಜವಾನ್, ಸೊ ಸೌತ್ ಟೇಸ್ಟಿಗಿರಬಹುದು ಅಂತ. ಎಸ್ ವಿಕ್ರೆ, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಸಿನಿಮಾ, ಬೇರೆ ಬೇರೆ ಸ್ಪೆಷಲ್ ನ್ಯೂಸು, ಟೊಮೊಟೊ ಜಗಳ, ಇಸ್ರೋ ನ್ಯೂಸು, ರಾಜಕಾರಣ, ಮಳೆ, ಎಲ್ಲ ಬಹುತೇಕ ಎಲ್ಲ ನ್ಯೂಸನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಇಷ್ಟ ಆಯಿತು ಅಂತ ನಾವು ಭಾವಿಸ್ತೀವಿ. ಹೇಗಿತ್ತು ಪ್ರೈಮ್ ಟೈಮ್ ನ್ಯೂಸ್ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.